ಸರಿ, ಇಬ್ರು ಬಂದು ನನ್ ಮುಂದೆ ಕೂತ್ಕೊಳ್ಳಿ. ಯಾಕೆ? ಅಷ್ಟು ಕೂತ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಅಷ್ಟು ದೂರ ಬರ್ಲೇಬೇಕಾ ಮಹೇಂದ್ರ? ಹೇಗಾದ್ರೂ ಓದಾಡ್ಕೊಂಡು ಬಂದ್ಬಿಡು. ಅಯ್ಯೋ, ನನ್ನಿಂದ ಆಗುತ್ತೋ ಇಲ್ವೋ ಗೊತ್ತಾಗ. ಬಾ 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 ಬಾ, ಏನಾದ್ರೂ ಮಾಡ್ತಾರಂತೆ ಬಾ. ಅಯ್ಯಪ್ಪ, ಸರಿಯಾಗಿ ಮುಂದಕ್ಕೆ ಬಾಪ. ಅಯ್ಯಪ್ಪ, ಸರಿಯಾಗಿ ಕೂತ್ಕೋ, ಏನಾದ್ರು ಒಂದು ಮಾಡ್ತಾನೆ. ಹ್ಞೂ, ಮಾಡಪ್ಪ. ಈಗೆಲ್ಲ ಸರೋಯ್ತಾ? ಇದು ಇದು ಬೇಗ ಸರಿ ಹೋಗುತ್ತೆ, ಭಯ ಪಡಬೇಡಿ. ಇದುವರೆಗೂ ನಾವು ಅನ್ಕೊಂಡಂಗೆ ಎಲ್ಲ ಒಳ್ಳೆ ರೀತಿಲಿ ನಡೀತಿದೆ. ಇನ್ಮೇಲೆ ನೀವಿಬ್ರು ಅಮ್ಮನವ್ರಿಗೆ ತುಂಬ ಭಕ್ತಿಯಿಂದ ಇರೋ ಥರ ಶಕ್ತಿ ಮುಂದೆ ನಟಿಸಿ ಅವಳ ಹಿಂದೆನೆ ಓಡಾಡ್ಕೊಂಡಿರಿ. ಅವಳ ಪ್ರತಿಯೊಂದು ನಡೆಯನ್ನು ತುಂಬ ಜಾಗೃತಿಯಿಂದ ಗಮನಿಸ್ತೀರಿ. ಅದನ್ನು ಗಮನಿಸ್ಕೊಂಡು ಬಂದು ಯಾವ ಬದಲಾವಣೆನೂ ಇಲ್ಲದೆ ಹಂಗೆ ಬಂದು ನನ್ನ ಹತ್ರ ಹೇಳಬೇಕು. ಅಣ್ಣ ದೊಡ್ಡ ಮನುಷ್ಯ, ನಾನು ಹೀಗೆ ಹೇಳ್ತೀನಿ ಅಂತ ನೀವು ತಪ್ಪಾಗಿ ತಿಳ್ಕೋಬಾರ್ದು. ನಾವು ಇಲ್ಲಿದ್ದುಕೊಂಡು ಈ ಥರ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಪ್ರಯಾಣ ಮಾಡೋದು ನಮಗಿಷ್ಟ ಆಗ್ತಿಲ್ಲ. ಹಾಗಾಗಿ ನಾವು ಊರಿಗೆ ಹೋಗಿ ನನ್ನ ರಂಗಮ್ಮ ಜೊತೆ ಚಿಂದಂಗೆ ಬದುಕೋಣ ಅಂತಿದ್ದೀನಿ. ಮೊದಲೇ ನಾನೊಬ್ಬ ಸೀನಿಯರ್ ಸಿಟಿಸನ್, ಇರೋ ಸ್ವಲ್ಪ ದಿನನಾದರೂ ನನ್ನ ಮಕ್ಕಳು ಮೊಮ್ಮಕ್ಕಳ ಜೊತೆ ಕಳೀಬೇಕು ಅನ್ಕೋತೀನಿ. ದಯವಿಟ್ಟು ನಾನು ಬಿಟ್ಬಿಡ್ತೀರಾ? ಜಗನ್ಮಾತೆ ಸೋಮವಾರದಿಂದ ಶನಿವಾರ ರಾತ್ರಿ 8 ಗಂಟೆಗೆ.